ಪ್ರೀತಿ ವಿದ್ಯಾರ್ಥಿಗಳೇ ಈ ದಿನ ನಾವು ಕಾಲಗಳ ಬಗ್ಗೆ ತಿಳಿದುಕೊಳ್ಳೋಣ ಕಾಲಗಳನ್ನು ಇಂಗ್ಲೀಷ್ನಲ್ಲಿ ಟೆನ್ಸಸ್ ಅಂತ ಕರೀತಾರೆ ನೀವು ಈಗಾಗಲೇ ಇಂಗ್ಲೀಷ್ ವ್ಯಾಕರಣಾಂಶವನ್ನು ನೀವು ಕಲ್ತಿ ಇರಬಹುದು ಆ ಇಂಗ್ಲೀಷ್ ವ್ಯಾಕರಣಾಂಶದಲ್ಲಿ ನಾವು ಕಾಲಗಳಲ್ಲಿ ನಮಗೆ ಹನ್ನೆರಡು ರೀತಿಯ ಕಾಲಗಳನ್ನು ನಾವು ಅಲ್ಲಿ ನೋಡ್ತೇವೆ ಆದರೆ ನಮ್ಮ ಕನ್ನಡದಲ್ಲಿ ಕೇವಲ ಮೂರು ರೀತಿಯ ಕಾಲಗಳನ್ನು ನಾವು ನೋಡಬಹುದು ಆದರೆ ನಮಗೆ ತಿಳಿದಿರುವಂತೆ ನಮಗೆ ಕಾಲ ಅಂದ್ರ ಪದದ ಅರ್ಥ ಸಮಯ ಯಾವುದರ ಸಮಯ ಕ್ರಿಯೆ ನಡೆಯುವ ಸಮಯವನ್ನು ತಿಳಿಸೋದಕ್ಕೆ ನಾವು ಕಾಲ ಅಂತ ಕರಿತೇವೆ ಈಗ ನಿಮಗೆ ತಿಳಿದಿರುವಂಥ ನಮಗೆ ಕಾಲಗಳಲ್ಲಿ ಮೂರು ವಿಧಗಳಿದ್ದಾವೆ ಅಂತೇಳಿ ನಮಗೆ ಹಿಂದಿನ ತರಗತಿಗಳಲ್ಲೂ ಕೂಡ ತಿಳಿದಿದ್ದೀರಾ ಹಾಗೂ ಪ್ರೈಮರಿ ತರಗತಿಗಳಲ್ಲೂ ಕೂಡ ನೀವು ತಿಳಿದಿರ್ಬೋದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಕೆಲಸ ಅಥವಾ ಕ್ರಿಯೆ ಯಾವ ಕಾಲದಲ್ಲಿ ಅಂದರೆ ಯಾವ ಸಮಯದಲ್ಲಿ ನಡೆಯಿತು ಎಂಬುದನ್ನು ತಿಳಿಸುವಂಥದ್ದನ್ನು ವಾಕ್ಯದಲ್ಲಿನ ಕ್ರಿಯಾಪದ ನಿರ್ಧರಿಸುತ್ತೆ ನಮಗೆ ಒಂದು ವಾಕ್ಯವಲ್ಲಿ ಒಂದು ವಾಕ್ಯದಲ್ಲಿ ಎಷ್ಟೇ ಪದಗಳಿದ್ದರೂ ಕೂಡ ವಾಕ್ಯದ ಕ್ರಿಯಾಪದ ನಮಗೆ ಅದು ಯಾವ ಕಾಲದಲ್ಲಿ ಇದೆ ಅಂತೇಳಿ ತಿಳಿಸುತ್ತದೆ ಉದಾಹರಣೆಗೆ ಒಂದು ನಾನು ಒಂದು ಸರಳವಾಗಿರುವಂಥ ವಾಕ್ಯವನ್ನು ನಾವು ಹೇಳ್ಬೋದು ಅವನು ದೂರದರ್ಶನವನ್ನು ನೋಡಿದನು ಅವಳು ದೂರದರ್ಶನವನ್ನು ನೋಡುತ್ತಾಳೆ ಅದು ದೂರದರ್ಶನವನ್ನು ನೋಡುತ್ತಿದೆ ಅಲ್ಲಿ ನಮಗೆ ಮೂರು ವಾಕ್ಯಗಳಲ್ಲಿ ಅವಳು ದೂರದರ್ಶನವನ್ನು ಅವನು ದೂರ ದೂರದರ್ಶನವನ್ನು ಅದು ದೂರದರ್ಶನವನ್ನು ಎಲ್ಲೂ ಕೂಡ ನಮಗೆ ಬದಲಾಗೋದಿಲ್ಲ ಕೇವಲ ನಮಗೆ ನೋಡುತ್ತದೆ ನೋಡುತ್ತಾನೆ ಅಥವಾ ನೋಡುತ್ತಾಳೆ ಈ ಮೂರು ನಮಗೆ ಕ್ರಿಯಾಪದಗಳ ಮುಖಾಂತರನೇ ಆ ವಾಕ್ಯ ಯಾವ ಕಾಲದಲ್ಲಿ ಇರೋದು ಅಂತ ನಾವು ಗುರುತಿಸುವಂಥದ್ದು ಹಾಗಾಗಿ ಕ್ರಿಯಾಪದ ಬಹಳಷ್ಟು ಮುಖ್ಯ ಅಂದರೆ ಕ್ರಿಯೆಯನ್ನು ಸೂಚಿಸುವ ಪದಕ್ಕೆ ನಾವು ಕ್ರಿಯಾಪದ ಅಂತ ಕರಿತೇವೆ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಕರಿತೇವೆ ಈ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಮತ್ತು ಅಖ್ಯಾತ ಪ್ರತ್ಯಯ ಸೇರಿ ಕ್ರಿಯಾಪದ ಆಗುತ್ತೆ ಒಂದು ಕ್ರಿಯಾಪದ ಆಗೋದಕ್ಕೆ ಮೂರು ಅಂಶಗಳು ಮುಖ್ಯ ಅಂದರೆ ಧಾತು ಕ್ರಿಯಾಪದದ ಮೂಲರೂಪ ನಂತರ ಅದಕ್ಕೆ ಕಾಲಗಳು ಸೇರ್ತವೆ ಕಾಲಸೂಚಕ ಪ್ರತ್ಯಯಗಳು ಮತ್ತು ಅಖ್ಯಾತ ಪ್ರತ್ಯಯಗಳು ಅಖ್ಯಾತ ಪ್ರತ್ಯಯಗಳು ಅಂದರೆ ಲಿಂಗ ಮತ್ತು ವಚನ ಪ್ರತ್ಯಯಗಳು ಈ ಮೂರೂ ಸೇರಿದಾಗ ಒಂದು ಪೂರ್ಣ ಕ್ರಿಯಾಪದ ಆಗುತ್ತದೆ ಹೀಗಾಗಿ ನಮಗೆ ಕಾಲಗಳನ್ನು ನಾವು ಗುರುತಿಸಬೇಕಾದ್ರೆ ಆ ವಾಕ್ಯದ ಕ್ರಿಯಾಪದವನ್ನು ನೋಡಿದರೆ ಸಾಕು ನಾವು ಇದು ಯಾವ ಕಾಲದಲ್ಲಿದೆ ಅಂತೇಳಿ ನಾವು ಗುರುತಿಸ್ಬೋದು ಮೊದಲಿಗೆ ನಮಗೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಅನ್ನೋದು ಮೂರು ಕಾಲಗಳ ಇದ್ದಾವೆ ಅಂತ ನಾವು ತಿಳಿದಿದ್ದೀವಿ ಮೊದಲಿಗೆ ವರ್ತಮಾನ ಕಾಲ ಈ ವರ್ತಮಾನ ಕಾಲ ನಮಗೇನು ಅನ್ನೋದು ಸೂಚಿಸುತ್ತೆ ಕ್ರಿಯೆ ನಡೀತಾ ಇರೋದನ್ನು ಸೂಚಿಸುತ್ತೆ ಅಂದರೆ ಈಗ ಕ್ರಿಯೆ ಪ್ರಸ್ತುತದಲ್ಲಿ ಪ್ರಸ್ತುತ ಅಂದರೆ ಈಗ ಅಟ್ ಪ್ರೆಸೆಂಟ್ ನಲ್ಲಿ ನಮಗೆ ನಡೀತಾ ಇದೆ ಅನ್ನೋದನ್ನು ತಿಳಿಸೋದಕ್ಕೆ ನಾವು ವರ್ತಮಾನ ಕಾಲ ಅಂತ ಕರಿತೇವೆ ಯಾವಾಗಲೂ ನಮಗೆ ಇಂಗ್ಲೀಷ್ನಲ್ಲಿ ಇದಕ್ಕೆ ವರ್ತಮಾನ ಕಾಲಕ್ಕೆ ಏನಂತ ಕರೀತಾರೆ ಪ್ರೆಸೆಂಟೆನ್ಸ್ ಮತ್ತು ಪ್ರೆಸೆಂಟೆನ್ಸ್ನಲ್ಲಿ ಸಿಂಪಲ್ ಪ್ರೆಸೆಂಟ್ ಮತ್ತು ಕಂಟಿನ್ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಈ ರೀತಿ ನಮಗೆ ನಾಲ್ಕು ಇಂಗ್ಲೀಷ್ನಲ್ಲಿದ್ದಾವೆ ಆದರೆ ನಮ್ಮ ಕನ್ನಡದಲ್ಲಿ ಕೇವಲ ಒಂದೇ ಕಾಲ ಇರುವಂಥದ್ದು ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ನಾವು ಗಮನಿಸೋಣ ಮೇರಿ ಶಾಲೆಗೆ ಹೋಗುತ್ತಾಳೆ ಇಲ್ಲಿ ಮೇರಿ ಶಾಲೆಗೆ ಅನ್ನೋ ಕ್ರಿಯೆಯು ವರ್ತಮಾನ ಕಾಲ ನಡೀತಾ ಇರೋದನ್ನು ತಿಳಿಸ ಅಂದರೆ ನಮಗೆ ವರ್ತಮಾನ ಕಾಲದ ಕ್ರಿಯಾಪದ ಹೇಗೆ ಆಗುತ್ತೆ ಅಂದರೆ ಕೊನೆಯಲ್ಲಿ ಇರುವಂಥ ಕ್ರಿಯಾಪದವನ್ನು ನೋಡಿ ನಾವು ಯಾವ ಕಾಲ ಅಂತ ಗುರುತಿಸಬೇಕು ಹೋಗುತ್ತಾಳೆ ಈ ಹೋಗುತ್ತಾಳೆ ಅನ್ನೋ ಪದವನ್ನು ನಾವು ಬಿಡಿಸಿದಾಗ ಹೋಗು ಪ್ಲಸ್ ಉತ್ತ ಪ್ಲಸ್ ಆಳೆ ಅಂತ ಆಗುತ್ತೆ ಹೋಗು ಅನ್ನೋದು ಧಾತು ಉತ್ತ ಅನ್ನೋದು ಕಾಲಸೂಚಕ ಆಳೆ ಅನ್ನೋದು ಅಖ್ಯಾತ ಪ್ರತ್ಯಯ ಉದಾಹರಣೆಯನ್ನು ಗಮನಿಸೋಣ ಇಲ್ಲಿ ನಮಗೆ ಒಂದು ಯಾವುದೇ ಒಂದು ಕ್ರಿಯಾಪದ ಆಗಬೇಕಾದ್ರೆ ನಾವೇನು ಹೇಳಿದ್ವಿ ಮೂರು ಅಂಶಗಳು ನಮಗೆ ಅದರಲ್ಲಿ ಸೇರ್ತವೆ ಅಂತ ಧಾತು ಸೇರುತ್ತೆ ಕಾಲಸೂಚಕ ಪ್ರತ್ಯಯ ಸೇರುತ್ತೆ ಆಖ್ಯಾತ ಪ್ರತ್ಯಯ ಇಲ್ಲಿ ನಮಗೆ ಕಾಲಸೂಚಕ ಅಂದರೆ ಧ ಉತ್ತ ವರ್ತಮಾನ ಕಾಲದಲ್ಲಿ ಉತ್ತ ಕಾಲಸೂಚಕ ಪ್ರತ್ಯಯ ಸೇರುತ್ತೆ ಆಖ್ಯಾತ ಪ್ರತ್ಯಯಗಳು ಅಂದರೆ ಲಿಂಗ ಮತ್ತು ವಚನ ಪ್ರತ್ಯಯಗಳು ಉದಾಹರಣೆಗಳನ್ನು ಗಮನಿಸೋಣ ಪ್ರಥಮ ಪುರುಷ ಪ್ರಥಮ ಪುರುಷದಲ್ಲಿ ಪುಲ್ಲಿಂಗದಲ್ಲಿ ನಾವು ನಾವು ಗಮನಿಸಿದಾಗ ನೋಡುತ್ತಾನೆ ಅವನು ನೋಡುತ್ತಾನೆ ಅಲ್ಲಿ ನೋಡು ಪ್ಲಸ್ ಉತ್ತ ಪ್ಲಸ್ ಆನೆ ನೋಡುತ್ತಾನೆ ನೋಡಿ ಒಂದೇ ಒಂದು ಕ್ರಿಯಾಪದದಲ್ಲಿ ನಮಗೆ ಮೂರು ಅಂಶಗಳನ್ನು ನಾವು ಸೇರಿದನ್ನು ನಾವು ಗಮನಿಸ್ಬೋದು ಪ್ರತಿ ಕ್ರಿಯಾಪದದಲ್ಲೂ ಕೂಡ ನಮಗೆ ಈ ರೀತಿಯ ಅಂಶಗಳನ್ನು ನಾವು ಕಾಣುತ್ತೇವೆ ಧಾತು ಕಾಲ ಮತ್ತು ಲಿಂಗ ಮೂರೂ ಸೇರಿ ಒಂದು ಪೂರ್ಣ ಕ್ರಿಯಾಪದ ಆಗಿರುವಂಥದ್ದು ಅವಳು ನೋಡುತ್ತಾಳೆ ನೋಡು ಪ್ಲಸ್ ಉತ್ತ ಪ್ಲಸ್ ಆಳೆ ನಪುಂಸಕಲಿಂಗದಲ್ಲಿ ಲಿಂಗದಲ್ಲಿ ಹಕ್ಕಿ ನೋಡುತ್ತಿದೆ ಅಥವಾ ನೋಡುತ್ತದೆ ನೋಡು ಪ್ಲಸ್ ಉತ್ತ ಪ್ಲಸ್ ಅದೇ ನೋಡುತ್ತದೆ ಈ ರೀತಿ ನಮಗೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಮೂರೂರಲ್ಲೂ ಕೂಡ ನಮಗೇನು ಉತ್ತ ಪ್ರತ್ಯ ಬಂದಿರೋ ಮಧ್ಯಮ ಪುರುಷದಲ್ಲಿ ನೀನು ನೀನು ನೋಡುತ್ತೀಯ ನೋಡು ಪ್ಲಸ್ ಉತ್ತ ಪ್ಲಸ್ ಇಯಾ ನೋಡುತ್ತೀಯ ಉತ್ತಮ ಪುರುಷದಲ್ಲಿ ನಾನು ನಾನು ನೋಡುತ್ತೇನೆ ನೋಡು ಪ್ಲಸ್ ಉತ್ತ ಪ್ಲಸ್ ಏನೇ ನೋಡುತ್ತೇನೆ ಇಲ್ಲಿ ವಿದ್ಯಾರ್ಥಿಗಳೇ ನೀವು ಇಷ್ಟೊಂದು ಪೂರ್ಣವಾಗಿ ಗಮನಿಸುವಂಥದ್ದು ಬೇಕಾಗಿಲ್ಲ ಕೇವಲ ನಮಗೆ ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಉತ್ತ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಯಾಕಂದರೆ ನಿಮಗೆ ಪರೀಕ್ಷೆಯಲ್ಲಿ ಕೇಳುವಂಥದ್ದು ಒಂದು ಕ್ರಿಯಾಪದವನ್ನು ಕೊಟ್ಬಿಟ್ಟು ಇದು ಯಾವ ಕಾಲ ಅಂತ ಕೇಳ್ತಾರೆ ಹೊರತು ಇದರಲ್ಲಿ ಪ್ರಥಮ ಪುರುಷ ಯಾವುದು ಮಧ್ಯಮ ಪುರುಷ ಉತ್ತಮ ಪುರುಷ ಯಾವುದು ಅಂತ ನಿಮಗೆ ಕೇಳಲ್ಲ ಇಲ್ಲಿ ನಮಗೆ ಉದಾಹರಣೆಗಳ ಮುಖಾಂತರ ನಮಗೆ ತಿಳಿಸ್ತಾ ಹೋಗಿದ್ದಾರೆ ಅಷ್ಟೇ ಇದು ನಮಗೆ ಸರ್ವನಾಮದ ವಿಧಗಳು ನಾವು ಸರ್ವನಾಮದ ನಾಮವಾಚಕಗಳನ್ನು ಮಾಡಬೇಕಾದ್ರೆ ನೀವು ಅದರಲ್ಲಿ ಸರ್ವನಾಮಗಳನ್ನು ನೀವು ತಿಳ್ಕೊಬೋದು ಪ್ರಥಮ ಪುರುಷ ಯಾವುದು ಮಧ್ಯಮ ಪುರುಷ ಯಾವುದು ಉತ್ತಮ ಪುರುಷ ಯಾವುದು ಅಂತೇಳಿ ಹಾಗಾದರೆ ಎರಡನೇದು ಭೂತಕಾಲ ಭೂತಕಾಲದಲ್ಲಿ ನಮಗೇನು ಕ್ರಿಯೆ ಈಗಾಗಲೇ ಹಿಂದೆ ನಡೆದು ಹೋಗಿರೋದನ್ನು ಸೂಚಿಸುವಂಥದ್ದು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ನಾವು ಪಾಸ್ಟ್ ಟೆನ್ಸ್ ಅಂತ ಉದಾಹರಣೆಯನ್ನು ಗಮನಿಸೋಣ ಸಲೀಮನು ಶಾಲೆಗೆ ಹೋದನು ಇಲ್ಲಿ ಸಲೀಮ ಶಾಲೆಗೆ ಹೋಗಿರೋ ಅಂಥದ್ದು ಆಗಾಗ್ ಈಗಾಗಲೇ ಕ್ರಿಯೆ ಅನ್ನೋದು ನಡೆದಿರೋದನ್ನು ಸೂಚಿಸುತ್ತೆ ಈ ರೀತಿ ಭೂತಕಾಲದಲ್ಲಿ ಕ್ರಿಯಾ ಪದಗಳು ಆಗಲೇ ಕ್ರಿಯೆ ನಡೆದಿರೋದನ್ನು ತಿಳಿಸುವಂಥದ್ದು ಹೋದನು ಹೋದನು ಪದವನ್ನು ನಾವು ಬಿಡಿಸಿದಾಗ ಹೋಗು ಪ್ಲಸ್ ದ ಪ್ಲಸ್ ಅನು ದ ಅನ್ನೋದು ಇಲ್ಲಿ ಕಾರಸೂಚಕ ಪ್ರತ್ಯಯ ಅನು ಅನ್ನೋದು ಲಿಂಗಸೂಚಕ ಪ್ರತ್ಯಯ ಉದಾಹರಣೆಗಳನ್ನು ನಾವು ಗಮನಿಸೋಣ ನೋಡಿದನು ಅವನು ನೋಡಿದನು ನೋಡು ಪ್ಲಸ್ ದ ಪ್ಲಸ್ ಅನು ನೋಡಿದನು ಅವಳು ನೋಡಿದಳು ನೋಡು ಪ್ಲಸ್ ದ ಪ್ಲಸ್ ಅಳು ಹಕ್ಕಿ ನೋಡಿತು ನೋಡು ಪ್ಲಸ್ ದ ಪ್ಲಸ್ ಇತ್ತು ನೋಡಿತು ಮಧ್ಯಮ ಪುರುಷದಲ್ಲಿ ನೀನು ನೋಡಿದೆ ನೋಡು ಪ್ಲಸ್ ದ ಪ್ಲಸ್ ಎ ನೋಡಿದೆ ಉತ್ತಮ ಪುರುಷದಲ್ಲಿ ನಾನು ನಾನು ನೋಡಿದೆನು ನೋಡು ಪ್ಲಸ್ ದ ಪ್ಲಸ್ ಎನು ನೋಡಿದೆನು ವಿದ್ಯಾರ್ಥಿಗಳು ಇಲ್ಲಿ ನೀವು ಕಾಲಸೂಚಕ ಪ್ರತ್ಯಯ ಯಾವುದು ಅನ್ನೋ ಬಂದಿರೋದನ್ನು ಅಷ್ಟೇ ನೀವು ಗಮನಿಸ್ರಿ ಇಲ್ಲಿ ದ ಪ್ರತ್ಯಯ ಯಾವುದು ಭೂತಕಾಲ ಪ್ರತ್ಯಯ ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು ಮೂರನೇದು ಭವಿಷ್ಯತ್ ಕಾಲ ಭವಿಷ್ಯತ್ ಕಾಲವು ಮುಂದೆ ನಡೆಯುವಂಥ ಕ್ರಿಯೆಯನ್ನು ವಿವರಿಸುವ ಕಾಲವಾಗಿದೆ ಅಂದರೆ ಕ್ರಿಯೆ ಇನ್ನೂ ನಡೆದಿಲ್ಲ ನಡೆಯಬಹುದು ಹಾಗಾಗಿ ಇದು ಇನ್ನು ಕೂಡ ಇದರಲ್ಲಿ ಕ್ರಿಯೆ ಎನ್ನುವುದು ನಡೆಯಬಹುದು ಅಥವಾ ನಡೆಯುತ್ತದೆ ಅನ್ನೋದನ್ನು ಒಂದು ಊಹೆ ಆಧಾರದ ಮೇಲೆ ಈ ರೀತಿ ಭವಿಷ್ಯವನ್ನು ತಿಳಿಸುವಂಥದ್ದು ಹಾಗಾಗಿ ಇದಕ್ಕೆ ಭವಿಷ್ಯತ್ ಕಾಲ ಅಂತ ಕರಿತೇವೆ ಅಂದರೆ ಕ್ರಿಯೆ ಮುಂದೆ ನಡೆಯೋದನ್ನು ವಿವರಿಸುವ ಕಾಲ ರಾಮನು ಶಾಲೆಗೆ ಹೋಗುವನು ಈ ಹೋಗುವನ ಪ್ರತ್ಯಯವನ್ನು ನಾವು ಕ್ರಿಯಾಪದವನ್ನು ಬಿಡಿಸಿದಾಗ ಹೋಗು ಪ್ಲಸ್ ವ ಪ್ಲಸ್ ಅನು ಅನ್ನೋದಾಗುತ್ತೆ ಹೋಗು ಅನ್ನೋದು ಧಾತು ವ ಅನ್ನೋದು ಕಾಲಸೂಚಕ ಅನು ಅನ್ನೋದು ಲಿಂಗಸೂಚಕ ಪ್ರತ್ಯಯ ಉದಾಹರಣೆ ಈಗ ನಾವು ಉದಾಹರಣೆಗಳನ್ನು ಗಮನಿಸೋಣ ಅವನು ನೋಡುವನು ನೋಡು ಪ್ಲಸ್ ವ ಪ್ಲಸ್ ಅನು ನೋಡುವನು ಅವಳು ನೋಡುವಳು ನೋಡು ಪ್ಲಸ್ ವ ಪ್ಲಸ್ ಅಳು ನೋಡುವಳು ಅದು ನೋಡುವುದು ನೋಡು ಪ್ಲಸ್ ವಾ ಪ್ಲಸ್ ಅದು ನೋಡುವುದು ಮಧ್ಯಮ ಪುರುಷದಲ್ಲಿ ನೀನು ನೋಡುವೆ ನೋಡುವೆ ಅಥವಾ ನೋಡುವಿ ನೋಡು ಪ್ಲಸ್ ವ ಪ್ಲಸ್ ಇ ನೋಡುವಿ ನಾನು ನೋಡುವೆನು ನೋಡು ಪ್ಲಸ್ ವ ಪ್ಲಸ್ ಏನು ನೋಡುವೆನು ಹಾಗಾದರೆ ಇಲ್ಲಿ ವಿದ್ಯಾರ್ಥಿಗಳು ನಾವು ಯಾವುದು ಕಾಲಸೂಚಕ ಪ್ರತ್ಯಯ ವಾ ಹಾಗಾದ್ರೆ ಇಲ್ಲಿ ನಮಗೆ ಕೇವಲ ಮೂರು ಅಕ್ಷರಗಳಿಂದ ಒಂದು ಕ್ರಿಯಾಪದದ ಕಾಲವನ್ನು ನೀವು ಗುರುತಿಸಬಹುದು ಯಾವ್ಯಾವುದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಭೂತಕಾಲದಲ್ಲಿ ನಮಗೆ ದ ಪ್ರತ್ಯಯವನ್ನು ಗಮನಿಸಿದ್ವಿ ವರ್ತಮಾನ ಕಾಲದಲ್ಲಿ ನಮಗೆ ಉತ್ತ ಪ್ರತ್ಯಯವನ್ನು ಗಮನಿಸಿದ್ವಿ ಭವಿಷ್ಯತ್ ಕಾಲದಲ್ಲಿ ನಮಗೆ ವ ಪ್ರತ್ಯಯವನ್ನು ಗರ್ತಿಸಿದ್ವಿ ಹಾಗಾದರೆ ನಮಗೆ ದ ಉತ್ತ ವ ಈ ಮೂರು ಅಕ್ಷರಗಳನ್ನು ನೀವು ನೆನ್ಪಿಟ್ಕೊಂಡ್ರೆ ಯಾವುದೇ ಕ್ರಿಯಾಪದವನ್ನು ಕೊಟ್ಟರೂ ಕೂಡ ನೀವು ಕಾಲವನ್ನು ನಾವು ಗುರುತಿಸ್ಬೋದು ಉದಾಹರಣೆಗಳನ್ನು ಇನ್ನು ಉದಾಹರಣೆಗಳನ್ನು ಗಮನಿಸೋಣ ಉದಾಹರಣೆಗೆ ನಮಗೆ ನೋಡು ಅನ್ನೋದನ್ನು ಧಾತವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಮೂರು ಕಾಲಗಳಲ್ಲಿ ಹೇಗೆ ಬದಲಾವಣೆ ಆಗುತ್ತೆ ಪುಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವು ಗಮನಿಸೋಣ ನೋಡು ಅನ್ನೋದನ್ನು ನಮಗೆ ಪುಲಿಂಗದಲ್ಲಿ ನೋಡಿದನು ಸ್ತ್ರೀಲಿಂಗದಲ್ಲಿ ನೋಡಿದಳು ನಪುಂಸಕಲಿಂಗದಲ್ಲಿ ನೋಡಿತು ನೋಡ್ರಿ ಅಲ್ಲಿ ಎಲ್ಲ ಕಡೆಯೂ ಕೂಡ ನಮಗೆ ದ ಅಕ್ಷರ ಬಂದಿರೋ ಅಂಥದ್ದನ್ನು ನಾವು ಗಮನಿಸ್ತೇವೆ ವರ್ತಮಾನ ಕಾಲದಲ್ಲಿ ನಮಗೇನು ಬರಬೇಕು ಉತ್ತಮ ಪ್ರತ್ಯಯ ಬರಬೇಕು ನೋಡುತ್ತಾನೆ ನೋಡುತ್ತಾಳೆ ನೋಡುತ್ತದೆ ಅಲ್ವಾ ಅದೇ ರೀತಿ ಭವಿಷ್ಯತ್ ಕಾಲದಲ್ಲಿ ನಮಗೆ ಯಾವುದು ಬರಬೇಕು ವ ಪ್ರತ್ಯಯ ಬರಬೇಕು ನೋಡುವನು ನೋಡುವಳು ನೋಡುವುದು ಇವೆಲ್ಲವೂ ಏಕವಚನ ಇದ್ದಾವೆ ಹಾಗಾದರೆ ಬಹುವಚನದಲ್ಲಿ ನಾವು ಕೂಡ ನಮಗೆ ಇನ್ನೊಂದು ಕೂಡ ಪದಗಳನ್ನು ನಾವು ಮಾಡ್ಬೋದು ನೋಡಿದರು ನೋಡುತ್ತಾರೆ ನೋಡುವರು ಈ ರೀತಿ ನಮಗೆ ಕೇವಲ ಒಂದು ಧಾತುವಿನಿಂದ ಹನ್ನೆರಡು ರೀತಿಯ ವಾಕ್ಯಗಳನ್ನು ನಾವು ಮಾಡಬಹುದು ವಿದ್ಯಾರ್ಥಿಗಳೇ ಕೇವಲ ನಮಗೆ ಯಾವುದು ಗೊ ಕಾಲ ಸೂಚಕ ಪ್ರತ್ಯೇಕ ಗೊತ್ತಿದ್ರೆ ಹನ್ನೆರಡು ರೀತಿಯ ವಾಕ್ಯಗಳನ್ನು ಕೂಡ ನಾವು ಮಾಡಬಹುದು ಏಕವಚನ ಬಹುವಚನಗಳಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗದಲ್ಲಿ ಇನ್ನೊಂದು ಉದಾಹರಣೆಯನ್ನು ಗಮನಿಸೋಣ ಕೇಳು ಈ ಕೇಳು ಅನ್ನೋ ಧಾತುವಿಗೆ ನಮಗೆ ಭೂತಕಾಲದಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡೋಣ ಪುಲ್ಲಿಂಗದಲ್ಲಿ ಕೇಳಿದನು ಸ್ತ್ರೀಲಿಂಗದಲ್ಲಿ ಕೇಳಿದಳು ಕೇ ನಪುಂಸಕಲಿಂಗದಲ್ಲಿ ಕೇಳಿತು ವರ್ತಮಾನ ಕಾಲದಲ್ಲಿ ಕೇಳುತ್ತಾನೆ ಕೇಳುತ್ತಾಳೆ ಕೇಳುತ್ತಿದೆ ಭವಿಷ್ಯತ್ ಕಾಲದಲ್ಲಿ ಕೇಳುವನು ಕೇಳುವಳು ಕೇಳುವುದು ಅದೇ ರೀತಿ ನಮಗೆ ಬಹುಚನ ರೂಪದಲ್ಲೂ ಕೂಡ ನಾವು ಇದನ್ನು ಹೇಳ್ಬೋದು ಕೇಳಿದರು ಅವರು ಹಾಡನ್ನು ಕೇಳಿದರು ಅವರು ಹಾಡನ್ನು ಕೇಳುತ್ತಾರೆ ಅವರು ಹಾಡನ್ನು ಕೇಳುವರು ಈ ರೀತಿ ಕೂಡ ನಮಗೆ ಮತ್ತೆ ಮೂರು ಕ್ರಿಯಾಪದಗಳನ್ನು ಕೂಡ ನಾವು ಮಾಡಬಹುದು ಇನ್ನು ಈಗ ನೋಡೋಣ ಹಾಡು ಹಾಡು ಅನ್ನೋದನ್ನು ನಾವು ಆಡಿದನು ಆಡಿದಳು ಆಡಿತು ಅವನು ಆಡುತ್ತಾನೆ ಸಾರಿ ಅವನು ಆಡಿದನು ಅವನು ಆಡಿದ ಅವಳು ಆಡಿದಳು ಅದು ಆಡಿತು ಅವನು ಆಡುತ್ತಾನೆ ಅವಳು ಆಡುತ್ತಾಳೆ ಅದು ಆಡುತ್ತದೆ ಅವನು ಆಡುವನು ಅವಳು ಆಡುವಳು ಅದು ಆಡುವುದು ಬಹುಚನ ರೂಪದಲ್ಲಿ ನೋಡಿದಾಗ ಅವರು ಆಡಿದರು ಅವರು ಆಡುತ್ತಾರೆ ಅವರು ಆಡುವರು ಈ ರೀತಿ ನಮಗೆ ಒಂದು ಕೇವಲ ಧಾತುವಿನಿಂದ ಹನ್ನೆರಡು ರೀತಿಯ ಕ್ರಿಯಾಪದಗಳನ್ನು ಕೂಡ ನಾವು ಮಾಡಬಹುದು ಅದು ಅದು ಕೂಡ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯದ ಕಾಲದಲ್ಲಿ ಏಕವಚನ ಮತ್ತು ಬಹುವಚನ ರೂಪದಲ್ಲೂ ಕೂಡ ಕೊಡು ಅನ್ನೋದನ್ನು ನಾವು ಗಮನಿಸೋಣ ಕೊಟ್ಟರು ಭಾಳಷ್ಟು ಜನಕ್ಕೆ ಇಲ್ಲಿ ನಮಗೆ ಭಾಳಷ್ಟು ಸ್ವಲ್ಪ ಸಂಶಯ ಬರ್ಬೋದು ಕೊಟ್ಟನು ದ ಇಲ್ವಲ್ಲ ಅಂತ ಆದರೆ ನಾವು ಬಿಡಿಸಿದಾಗ ಕೊಡು ಪ್ಲಸ್ ದ ಪ್ಲಸ್ ಅನು ಕೊಟ್ಟನು ಆಗುತ್ತೆ ಕೊಟ್ಟನು ಕೊಟ್ಟಳು ಕೊಟ್ಟಿತು ಕೊಡುತ್ತಾನೆ ಕೊಡುತ್ತಾಳೆ ಕೊಡುತ್ತಿದೆ ಕೊಡುವನು ಕೊಡುವಳು ಕೊಡುವುದು ಇಲ್ಲಿ ವಿದ್ಯಾರ್ಥಿಗಳ ಗಮನಿಸಿ ನಮಗೆ ಅಲ್ಲಿ ಭೂತ ವರ್ತಮಾನ ಭವಿಷ್ಯತ್ ಅದೇ ರೀತಿ ನಮಗೆ ಬಹುಚನ ರೂಪದಲ್ಲಿ ನೋಡಿದಾಗ ಕೊಟ್ಟರು ಕೊಡುತ್ತ ಅವರು ಹಣವನ್ನು ಕೊಟ್ಟರು ಅವರು ಹಣವನ್ನು ಕೊಡುತ್ತಾರೆ ಅವರು ಹಣವನ್ನು ಕೊಡುವರು ಈ ರೀತಿ ನಮಗೆ ದ ಉತ್ತ ವ ಪ್ರತ್ಯಯಗಳನ್ನು ಗಂಬ ಬಂದಿರೋದನ್ನು ನೀವು ಗಮನಿಸಿರಿ ನಮಗೆ ದ ಇದೆ ಅಂದರೆ ಅದು ಭೂತಕಾಲ ಕ್ರಿಯಾಪದ ಉತ್ತ ಪ್ರತ್ಯಯ ಬಂದಿದೆ ಅಂದರೆ ಅಲ್ಲಿ ನಮಗದು ವರ್ತಮಾನ ಕಾಲ ಪ್ರತ್ಯಯ ವ ಬಂದಿದೆ ಅಂದರೆ ಅದು ಭವಿಷ್ಯತ್ ಕಾಲ ಪ್ರತ್ಯಯ ಹಾಗಾಗಿ ವಿದ್ಯಾರ್ಥಿಗಳೇ ಹಿಂದೆ ನಮಗೆ ಎಷ್ಟೇ ಪದಗಳಿದ್ರೂ ಕೂಡ ಕೇವಲ ಒಂದು ಕ್ರಿಯಾಪದದ ಮುಖಾಂತರ ಈ ವಾಕ್ಯ ಯಾವುದು ಅಂತ ನಾವು ನಿರ್ಧರಿಸ್ಬೋದು ಇನ್ನೊಂದು ಉದಾಹರಣೆಯನ್ನು ಗಮನಿಸೋಣ ಬರೆ ಅವನು ಬರೆದನು ಅವಳು ಬರೆದಳು ಅದು ಬರೆಯಿತು ಅವನು ಬರೆಯುತ್ತಾನೆ ಅವಳು ಬರೆಯುತ್ತಾಳೆ ಅದು ಬರೆಯುತ್ತದೆ ಅವನು ಬರೆಯುವನು ಅವಳು ಬರೆಯುವಳು ಅದು ಬರೆಯುವುದು ನಾವು ಬಹುಚನ ರೂಪವನ್ನು ತೆಗೆದುಕೊಂಡಾಗ ಅವರು ಬರೆದರು ಅವರು ಬರೆಯುತ್ತಾರೆ ಅವರು ಬರೆಯುವರು ಈ ರೀತಿ ನಮಗೆ ಒಂದು ಧಾತುವಿನಿಂದ ಮೂರು ಕಾಲಗಳನ್ನು ನಾವು ಮಾಡಬಹುದು ದ ಉತ್ತ ವಿದ್ಯಾರ್ಥಿಗಳೇ ಇನ್ನೊಮ್ಮೆ ಗಮನಿಸಿ ಕೇವಲ ನೀವು ಮೂರು ಅಕ್ಷರಗಳನ್ನು ಮಾತ್ರ ನೆನ್ಪಿಡಿಕೊಬೇಕಾಗಿರುವಂಥದ್ದು ದ ಉತ್ತ ವ ಭೂತಕಾಲ ಪ್ರತ್ಯಯ ದ ವರ್ತಮಾನ ಕಾಲ ಪ್ರತ್ಯಯ ಉತ್ತ ಭವಿಷ್ಯತ್ ಕಾಲ ಪ್ರತ್ಯಯ ವ ಇನ್ನೂ ಸುಲಭವಾಗಿ ಹೇಳಬೇಕು ಅಂದರೆ ತಾವತ್ತು ಎಲ್ಲಿ ಬಂದಿದೆ ಅದು ವರ್ತಮಾನ ದ ಬಂದರೆ ಅದು ಭೂತಕಾಲ ವ ಬಂದರೆ ಭವಿಷ್ಯತ್ ಕಾಲ ಈ ರೀತಿ ವಿದ್ಯಾರ್ಥಿಗಳೇ ವ್ಯಾಕರಣ ಬಹಳಷ್ಟು ಸುಲಭ ಆಗಿರೋಂಥದ್ದು ಹಾಗಾಗಿ ಕೇವಲ ಮೂರು ಅಕ್ಷರಗಳನ್ನು ನೀವು ನೆನಪಿಟ್ಕೊಂಡ್ರೆ ಯಾವುದೇ ಕ್ರಿಯಾಪದವನ್ನು ಕೊಟ್ಟರೂ ಕೂಡ ಅದು ಕಾಲವನ್ನು ನೀವು ಗುರುತಿಸ್ಬೋದು ಕೆಲವು ಪ್ರಶ್ನೆಗಳ ಮುಖಾಂತರ ನಾವು ಹೇಳ್ತಾ ಹೋಗೋಣ ಉದಾಹರಣೆ ಈಗ ನಮಗೆ ಮಾಡಿದನು ಭೂತಕಾಲ ಆಗುತ್ತೆ ಮಾಡುತ್ತಾನೆ ವರ್ತಮಾನ ಕಾಲ ಆಗುತ್ತೆ ಮಾಡುವನು ಭವಿಷ್ಯತ್ ಕಾಲ ಆಗುತ್ತೆ ಅದೇ ರೀತಿ ಬರೆದಳು ಭೂತಕಾಲ ಬರೆಯುತ್ತಾಳೆ ವರ್ತಮಾನ ಕಾಲ ಬರೆಯುವಳು ಬರೆಯುವರು ಅದು ನಮಗೆ ಭವಿಷ್ಯತ್ ಕಾಲ ಆಗುತ್ತೆ ಓದಿದನು ಓದುತ್ತಾನೆ ಓದುವನು ನೋಡ್ರಿ ಇನ್ನು ಕೆಲವು ಕರೆದಳು ಕರೆಯುತ್ತಾಳೆ ಕರೆಯುವಳು ಹಾಡಿದನು ಹಾಡುತ್ತಾನೆ ಹಾಡುವನು ಹೇಳಿದನು ಹೇಳುತ್ತಾನೆ ಹೇಳುವನು ಈ ರೀತಿ ನಮಗೆ ಮೂರೂ ಕಾಲಗಳನ್ನು ನಾವು ಗಮನಿಸ್ಬೋದು ಅಲ್ಲಿ ಪ್ರತಿ ಕ್ರಿಯಾಪದದಲ್ಲೂ ಪದದಲ್ಲೂ ನಿಮಗೆ ಅಲ್ಲಿ ದ ವ ಪ್ರತ್ಯಗಳನ್ನು ಬಂದಿರೋದನ್ನು ಗಮನಿಸಿ ವಿದ್ಯಾರ್ಥಿಗಳು ನಿಮಗೆ ಪರೀಕ್ಷೆಯಲ್ಲಿ ಕೇಳುವಂಥದ್ದು ಕೇವಲ ಒಂದು ವಾಕ್ಯನ ಕೊಟ್ಟು ಈ ವಾಕ್ಯ ಯಾವ ಕಾಲದಲ್ಲಿದೆ ಅಂತ ನಿಮಗೆ ಗುರುತಿಸೋಕ್ಕೆ ಕೇಳ್ಬೋದು ಅದು ಕೇವಲ ಕ್ರಿಯಾ ಪದವನ್ನು ಕೂಡ ಕೊಟ್ಟು ಇದು ಯಾವ ಕಾಲ ಅಂತ ನಮಗೆ ಗುರುತಿಸೋ ಕೇಳ್ಬೋದು ಹಾಗಾಗಿ ನೀವು ಎಲ್ಲ ಉದಾಹರಣೆಗಳನ್ನು ನಾವು ಓದಿ ಅರ್ಥ ಅಷ್ಟೇ ಆದರೆ ಯಾವುದೇ ಪದವನ್ನು ಕೊಟ್ಟರೂ ಕೂಡ ನಮಗೆ ಮೂಲ ವ್ಯಾಕರಣಾಂಶ ಯಾವುದು ನಿಮಗೆ ಮೂರು ಪ್ರತ್ಯಗಳನ್ನು ನೆನಪಿಟ್ಕೊಳ್ಳ್ರಿ ಭೂತಕಾಲ ಪ್ರತ್ಯಯ ದ ವರ್ತಮಾನ ಕಾಲ ಪ್ರತ್ಯಯ ಉತ್ತ ಭವಿಷ್ಯತ್ ಕಾಲ ಪ್ರತ್ಯಯ ವಾ ಈ ಮೂರು ಅಂಶಗಳನ್ನು ನೆನ್ಪಿಟ್ಕೊಂಡ್ರೆ ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ಕೂಡ ನೀವು ಸುಲಭವಾಗಿ ಉತ್ತರಿಸ್ಬೋದು ಇನ್ನು ನಿಮಗೆ ಅಭ್ಯಾಸ ಪತ್ರಿಕೆಗಳು ಕೂಡ ಇದ್ದರೆ ಇದರ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನೋಡ್ಬೋದು ವಿದ್ಯಾರ್ಥಿಗಳೇ